ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವ ನಿಮ್ಮನ್ನು ಆಶೀರ್ವದಿಸಲು ಪ್ರಿಯರೆ, ಈ ವಾಕ್ಯಗಳ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಡುತ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಪ್ರಿಯರೆ. ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸಲಿ, ಈ ವಾಕ್ಯಗಳು ನಿಮ್ಮೊಂದಿಗೆ ಮಾತನಾಡಿ ನೊಂದಂಥ ಹೃದಯಗಳನ್ನು, ಗಾಯಪಟ್ಟ ಹೃದಯಗಳನ್ನು ಅದು ಸಂತೈಸಲಿ ಎಂಬುದಾಗಿ ನಾನು ಆಶೀರ್ವದಿಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ ಪ್ರಿಯರೆ. ಈ ದಿನದಲ್ಲಿ ಕೂಡ ಒಂದೇ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಿದ ನಂತರ ನಿಮಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಆ ಯೋಬನ ಗ್ರಂಥ 42:2 ನಾವು ಓದಿಕೊಳ್ಳೋಣ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಯೋಬನು ಕೂಡ ತನ್ನ ಅನುಭವವನ್ನು ಹೇಳುವುದನ್ನು ನಾವು ನೋಡುತ್ತಿದ್ದೇವೆ. ನಿನ್ನಿಂದ ಆಗದೇ ಇರುವಂಥ ಕಾರ್ಯವೂ ಯಾವುದೂ ಇಲ್ಲ. ನೀನು ಸಕಲ ಕಾರ್ಯಗಳನ್ನು ನಡೆಸುವವನಾಗಿದ್ದಿ, ನಿನಗೆ ಯಾವ ಸಂಕಲ್ಪವೂ ಕೂಡ ಅಸಾಧ್ಯವಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಎರಡು ಕಾರ್ಯಗಳನ್ನು ಯೋಬನು ಹೇಳುತ್ತಿದ್ದಾನೆ. ಆತನಿಂದ ಆಗದೇ ಇರುವಂಥ ಕೆಲಸ ಅಂತ ಯಾವುದೂ ಇಲ್ಲ. ಆತನು ಆಲೋಚನೆ ಮಾಡಿದರೆ ಅದನ್ನು ನಡೆಸಿ ಮುಗಿಸದೇ ಇರುವಂಥ ದೇವರಲ್ಲ. ಈ ಎರಡು ವಿಷಯಗಳನ್ನು ಯೋಬನು ತಿಳಿದುಕೊಳ್ಳಬೇಕು. ಈ ದಿನದಲ್ಲಿ ಕೂಡ ನಾವು ಈ ಕಾರ್ಯಗಳನ್ನು ತಿಳಿದುಕೊಳ್ಬೇಕು. ನಮ್ಮಲ್ಲಿ ಪ್ರಾರಂಭಿಸಿದಂಥ ಕೆಲಸಗಳನ್ನು ಆತನು ಖಂಡಿತವಾಗಿ ಮಾಡಿ ಮುಗಿಸುವನಾಗಿರುವವನಾಗಿದ್ದಾನೆ. ನಮ್ಮ ವಿಷಯವಾಗಿ ಆತನು ಇಟ್ಟುಕೊಂಡಿರುವಂಥ ಆಲೋಚನೆಗಳನ್ನು ಆತನು ಖಂಡಿತವಾಗಿ ಮುಗಿಸೇ ಮುಗಿಸುವವನಾಗಿದ್ದಾನೆ. ಬೇರೆ ಯೋಬನ ಜೀವಿತದಲ್ಲಿ ವ್ಯಾಧಿ ಬಂತು, ಮಕ್ಕಳನ್ನು ಕಳೆದುಕೊಂಡ, ಆಸ್ತಿಪಾಸ್ತಿಗಳೆಲ್ಲವೂ ಹೋಯಿತು. ಎಲ್ಲವೂ ಕೂಡ ಆತನು ಕಳ್ಕೊಂಡು ನಿಂತಹ ಸಮಯದಲ್ಲಿ ಕೂಡ ದೇವರ ಕಾರ್ಯ ತನ್ನ ಜೀವಿತದಲ್ಲಿ ನಡೆಯುತ್ತಾ ಇದ್ದದನ್ನು ಯೋಬನು ಕಂಡಿಡಿದನು. ದೇವರ ಆಲೋಚನೆಯು ತನ್ನ ಜೀವಿತದಲ್ಲಿ ನಡೆಯುತ್ತಾ ಇರುವುದನ್ನು ಕಂಡಿಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ದಿನದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಆತನು ಹೇಳಿರುವಂಥ ಕಾರ್ಯಕ್ಕೆ ವಿರುದ್ಧವಾಗಿ, ಆತನು ಕೊಟ್ಟಿರುವಂಥ ಆಲೋಚನೆಗೆ ವಿರುದ್ಧವಾಗಿ, ಅಂದರೆ ಯೇಸು ನಮ್ಮ ಮೇಲೆ ಇಟ್ಟಿರುವಂಥ ಆಲೋಚನೆ, ಯೇಸುವನ್ನು ನಂಬಿದ್ದೇನೆ, ಎಲ್ಲ ಒಳ್ಳೆಯದೇ ನಡೆಯುತ್ತೆ, ವಾಕ್ಯವನ್ನು ಕೇಳಿದ್ದೇನೆ, ಎಲ್ಲವನ್ನು ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ಆದರೂ ಕೂಡ ಅದಕ್ಕೆ ವಿರುದ್ಧವಾದ ಕಾರ್ಯಗಳೇ ನಡೀತಾ ಇದೆ ಎಂಬುದಾಗಿ ನೀವು ಆಲೋಚನೆ ಮಾಡುತ್ತಾ ಇದ್ದರೆ, ದಿನದಲ್ಲಿ ಯೋಬನ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಅಂದರೆ ಆತನು ನಿಮಗಿಂದಿಟ್ಟಿರುವಂಥ ಕಾರ್ಯಗಳನ್ನು ಖಂಡಿತವಾಗಿ ಆತನು ನೆರವೇರಿಸಿಯೇ ನೆರವೇರಿಸ್ತಾನೆ. ನಿಮ್ಮ ಕುರಿತಾಗಿ ಇಟ್ಟಿರುವಂಥ ಆಲೋಚನೆಗಳನ್ನು ಆತನು ಖಂಡಿತವಾಗಿ ನೆರವೇರಿಸುತ್ತಾನೆ. ವಾಕ್ಯವನ್ನು ಕೇಳಿ ಅದನ್ನು ನಂಬಿ ನೀವು ಪ್ರಾರ್ಥನೆ ಮಾಡಿದಿರಲ್ಲ, ಆ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳಿ ಅದಕ್ಕೆ ಉತ್ತರವನ್ನು ಕೊಡುವಂಥ ದೇವರ ಆತನಾಗಿದ್ದಾನೆ. ಒಂದು ವೇಳೆ ನೀವು ಮಾಡಿರುವಂಥ ಪ್ರಾರ್ಥನೆಗೆ ವಿರುದ್ಧವಾದ ಕಾರ್ಯಗಳು ನಡೀತಿರಬಹುದು, ಆದರೆ ದೇವರನ್ನು ನಂಬಿರಿ. ಯೋಬನು ದೇವರನ್ನು ನಂಬಿದ್ದನು, ಯೇಸುವನ್ನು ನಂಬಿದ್ದನು ಪ್ರಿಯರೆ. ಆದ್ದರಿಂದ ಆತನು ಕೈಬಿಡಲ್ಪಡಲಿಲ್ಲ ಪ್ರಿಯರೆ. ನಾವು ಕೊನೆಯದಾಗಿ ನಾವು ನೋಡುತ್ತದವೆ ಏನೇನೆಲ್ಲ ಕಳ್ಕೊಂಡೋ ಅದನ್ನು ಎರಡರಷ್ಟಾಗಿ ಹೊಂದಿಕೊಂಡೇನಂತೆ ಪ್ರಿಯರೆ. ಅದೇ ರೀತಿಯಾಗಿ ಈ ದಿನದಲ್ಲಿ ಕೂಡ ನೀವು ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಿರುತ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ, ದಿನದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಹೌದು ಕರ್ತನೆ, ಸ್ವಾಮಿ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡಿ ಕರ್ತನೆ, ತಮ್ಮ ನಂಬಿಕೆಯಲ್ಲಿ ಕರ್ತನೆ ಇರುವಾಗ ಆ ನಂಬಿಕೆಗೆ ವಿರುದ್ಧವಾಗಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ತೆಗೆದಾಕಿ ನೀನು ಇವರಿಗಾಗಿ ಇಟ್ಟಿರುವಂಥ ಕಾರ್ಯಗಳು ನೆರವೇರಲಿ. ನೀನು ಇವರಿಗಾಗಿ ಇಟ್ಟಿರುವಂಥ ಆಲೋಚನೆಗಳು ನೆರವೇರಲಿ ಕರ್ತನೆ. ಎಲ್ಲ ಸೈತಾನನ ಹೋರಾಟಗಳು ಯೇಸುವಿನ ನಾಮದಲ್ಲಿ ನಾನು ಗದರಿಸಿ ಪ್ರಾರ್ಥಿಸ್ತಾ ಇದ್ದಾನೆ, ತೊಲಗಿಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಬಲವನ್ನು ಕೊಡು ಕರ್ತನೆ. ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡು, ವಿವೇಕ ಕೊಡು ಕರ್ತನೆ. ವಿಧೇಯತೆಯನ್ನು ತೋರಿಸುವಂಥ ಮಕ್ಕಳಾಗಿ ನೀನು ಮಾಡು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದಾವೆ ಯೇಸುವಿನ ನಾಮದಲ್ಲಿ ಬೇಡಿಯೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ದೇವ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ.